ಹಾಯ್ ಫ್ರೆಂಡ್ಸ್ ಕಿಶನ್ ಅಮ್ಮನ ಅಡುಗೆಗೆ ಸ್ವಾಗತ ಕೇವಲ ನಾಲ್ಕು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಹಸಿ ಅಕ್ಕಿ ಹಿಟ್ಟಿನಿಂದ ಈ ರೀತಿಯಲ್ಲಿ ಕರಿಗರಿಯಾದ ಕಜ್ಜಾಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ಇದಕ್ಕೆ ಮೊದಲಿಗೆ ಸುಮಾರು ಒಂದು ಕೆ ಜಿಯಷ್ಟು ಅಕ್ಕಿ ಬೇಕಾಗತ್ತೆ ಈ ಅಕ್ಕಿ ಹಿಟ್ಟಿನ ಕಜ್ಜಾಯವನ್ನು ನೀವು ಎಷ್ಟು ದಿವಸ ಸ್ಟೋರ್ ಬೇಕಾದ್ರೂ ಮಾಡಿಟ್ಕೊಳ್ಬೋದು ಮತ್ತು ನೀವು ಪಾಕವನ್ನು ಎತ್ತಿಟ್ಬಿಟ್ಟು ಯಾವಾಗ ಬೇಕುವಾಗ ಎಣ್ಣೆಯಲ್ಲಿ ಹಾಕಿನೂ ಕೂಡ ಕರೆದಿಟ್ಕೊಳ್ಬೋದು ಈಗ ಮೊದಲಿಗೆ ಸುಮಾರು ಒಂದು ಕೆ ಜಿಯಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಆರರಿಂದ ಏಳವರು ನೆನೆ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ನೀವು ಒಂದು ಹತ್ತು ಅವರ್ ನೆನೆಸ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದು ಈಗ ಇದು ನಾವು ಸುಮಾರು ಆರಿಂದ ಏಳವರು ನೆನೆಸ್ಕೊಂಡಿರೋಂಥ ಅಕ್ಕಿಯನ್ನು ತೊಗೊಂಡಿದ್ದೀವಿ ಈಗ ನೋಡಿ ಫ್ರೆಂಡ್ಸ್ ಈ ರೀತಿನಲ್ಲಿ ಚೆನ್ನಾಗಿ ನೆಂದಿದೆ ಅಕ್ಕಿ ಈಗ ಇದನ್ನು ಒಂದು ತೂತ್ ಬಟ್ಲು ಅಂತೀವಲ್ಲ ಅಥವಾ ಒಂದು ಜಾಲಿನಲ್ಲಿ ಈ ರೀತಿಯಲ್ಲಿ ಚೆನ್ನಾಗಿ ನೀರೆಲ್ಲ ಸೋರ್ಕೊಳ್ಬೇಕಾಗತ್ತೆ ಅದೇವರೆಗೂ ಸೋರ್ಕೊಳ್ಳೋದಕ್ಕೆ ಬಿಡೋಣ ಈಗ ಇದೆಲ್ಲ ಚೆನ್ನಾಗಿ ನೀರೆಲ್ಲ ಸೋರ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿಯಲ್ಲಿ ಹರಡಿಸ್ಕೊಳ್ಬೇಕಾಗತ್ತೆ ಇದು ನಾವು ಹಸಿ ಅಕ್ಕಿನಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಹೊತ್ತಿನ ಒಣಗಿಸ್ಕೊಳ್ದು ಬೇಡ ಒಂದು ಐದರಿಂದ ಆರು ನಿಮಿಷ ಈ ರೀತಿಯಲ್ಲಿ ತೆಳುವಾಗಿ ಅಕ್ಕಿಯನ್ನು ಸ್ವಲ್ಪ ಹರಡ್ಕೊಳ್ಬೇಕಾಗತ್ತೆ ಏಕೆಂದರೆ ಅಕ್ಕಿನಲ್ಲಿ ತುಂಬ ನೀರಿನ ಅಂಶ ಇರೋದು ಸ್ವಲ್ಪ ಹಿಮ್ಕೊಂಡಂಂಗಾದರೆ ಸಾಕು ತುಂಬ ಒಣಗಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅಕ್ಕಿಯನ್ನು ಕಜ್ಜಾಯ ತುಂಬ ಒಣಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇದು ಸುಮಾರು ಒಂದು ಐದರಿಂದ ಆರು ನಿಮಿಷ ಒಣಗಿದ್ರೆ ಸಾಕಿದೆ ಅಕ್ಕಿ ಈಗ ಇದೊಂದು ಐದರಿಂದ ಆರು ನಿಮಿಷ ಒಣಗಿರೋಂಥ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ನುಣ್ಣಗೆ ಏನು ಬಿಡು ಚಿರೋಟಿ ರವೆ ಇರುತ್ತಲ್ವ ಆ ಹತ್ತದಲ್ಲಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸಿಗೆ ಇದು ಪೌಡರ್ ಆಗ್ತಿದೆ ಈಗ ಇದನ್ನು ಒಂದು ಜರಡಿಗೆ ಹಾಕ್ಕೊಳ್ಬೇಕಾಗತ್ತೆ ಜರಡಿಗೆ ಹಾಕ್ಕೊಂಡು ಜ ಜರಡಿ ಮಾಡಿಕೊಂಡು ಮತ್ತು ಇನ್ನು ಉಳಿದಿರುವಂಥ ಅಕ್ಕಿಯನ್ನು ಕೂಡ ಇದೇ ರೀತಿನಲ್ಲೇ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಸಿಗಿದು ಒಂದು ಸಲ ಹಾಕೊಂಡು ನೋಡಿಸ್ತಾ ಇದ್ದೀವಿ ನೋಡಿ ಈಗ ಈ ರೀತಿಯಲ್ಲಿ ಬಂದಿದೆ ಈಗ ಇದನ್ನ ಚೆನ್ನಾಗಿ ಚರಡಿ ಮಾಡ್ಕೊಳ್ಳೋಣ ಇದೇ ರೀತಿಯಲ್ಲ ಇನ್ನು ಉಳ್ತಿರುವಂಥ ಅಕ್ಕಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಚರಡಿ ಮಾಡ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಅಕ್ಕಿ ಇಟ್ಟು ಕೂಡ ರೆಡಿಯಾಗಿದೆ ಈ ರೀತಿಯಲ್ಲಿ ಯಾವುದೇ ಮೇಲೆಗಡೆ ಇಟ್ಟು ಕೂಡ ಉಳ್ಕೊಂಡಿಲ್ಲ ಈ ರೀತಿಯಲ್ಲಿ ಆಗಿದೆ ಇಷ್ಟ ಆದರೆ ಸಾಕು ಈಗ ಇದನ್ನು ಹಸಿ ಇರುವಾಗಲೇ ಬೆಲ್ಲದ ಪಾಕಕ್ಕೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಈ ಬೆಲ್ಲದ ಪಾಕಕ್ಕೆ ಒಂದು ಎರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಜಾಸ್ತಿ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬಾರ್ದು ಕಜಾಯ ಚೆನ್ನಾಗಿ ಬರೋದಿಲ್ಲ ಈಗ ಇದು ಎಲ್ಲ ಚೆನ್ನಾಗಿ ಕುದೀತಾ ಇರೋ ಟೈಮ್ನಲ್ಲೇ ಈಗ ಇದಕ್ಕೆ ಬಿಳಿ ಎಳ್ಳನ್ನು ಹಾಕೊಳ್ಳೋಣ ಬೆಲ್ಲ ಉಂಡೆ ಕರಗಿದ ಮೇಲೆ ಬಿಳಿ ಎಳ್ಳನ್ನು ಹಾಕೊಳ್ಬೇಕಾಗುತ್ತೆ ಬಿಳಿ ಎಳ್ಳು ಹಾಕೊಂಡ್ಮೇಲೆ ಒಂದು ಚೆನ್ನಾಗಿ ಇದೊಂದು ಸಲ ಬೆಲ್ಲದಲ್ಲಿ ಈಗ ಇದನ್ನು ಒಂದು ನೀರಿನ ಬಟ್ಲಿಗೆ ಈ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಬೆಲ್ಲವನ್ನು ಇದು ಪಾಕ ನೋಡ್ಕೊಳ್ಳೋದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಉಂಡೆ ಕಟ್ಟಿದ್ರೆ ಇಷ್ಟ ಆದರೆ ಸಾಕು ಬೆಲ್ಲದ ಪಾಕ ರೆಡಿಯಾಗಿದೆ ಅಂತ ಅರ್ಥ ತುಂಬಾ ಪಾಕ ತಕ್ಕೊಳ್ಬಾರ್ದು ಆದರೆ ಸಾಕು ಈ ಈ ಟೈಮ್ನಲ್ಲೇನೆ ಈಗ ಇದಕ್ಕೆ ಆಗಲೇ ಚರ್ಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಹಸಿ ಅಕ್ಕಿ ಇಟ್ಟು ಈಗ ಅದನ್ನು ಸ್ವಲ್ಪ ಸ್ವಲ್ಪವನ್ನೇ ಹಾಕ್ಕೊಂಡು ಕಲ್ಸ್ಕೊಳ್ತಾ ಹೋಗಬೇಕಾಗತ್ತೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಇಟ್ಟು ತುಂಬ ತೆಳ್ಳಗೂ ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು ಈ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಕಡೆ ಒಬ್ರು ತಿರುಗಿಸ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದನ್ನು ಇದೇ ರೀತಿಯಲ್ಲೇ ತಿರುಗಿಸ್ಕೊಳ್ತಾ ಹೋಗೋಣ ಆದಷ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ತಲಾ ಹತ್ತೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಒಲೆ ಮೇಲೇ ಈ ರೀತಿಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದು ಸ್ವಲ್ಪ ನೋಡೋದಕ್ಕೆ ತೆಳುವಾಗಿರುತ್ತೆ ಅಷ್ಟೇ ಆಮೇಲೆ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ಯಾವುದೇ ಹಿಟ್ಟನ್ನು ಕಾಣದಿರೋ ರೀತಿಯಲ್ಲಿ ಪಾಕಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗಿದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಲೆಯನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ಬೇಕಾಗತ್ತೆ ಈಗ ಇದು ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ತಟ್ಟೆಯನ್ನು ಮುಚ್ಚಿ ಯಾಕೆ ಯಾಕೆಂತಂದರೆ ಇವತ್ತು ಪಾಕ ತೆಗ್ದಿಟ್ಕೊಂಡ್ರೆ ನಾಳೆ ಕಜಾಯ ಸುರ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಏಕೆಂದರೆ ಒಂದು ದಿವಸ ಚೆನ್ನಾಗಿ ಪಾಕೋದೇ ಎಲ್ಲ ನೆಂದ್ಕೊಂಡ್ರೆ ಒಳ್ಳೆಯದು ಕಚಾಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕರಿಕರಿಯಾಗಿನೂ ಕೂಡ ಬರುತ್ತೆ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಮು ಮುಚ್ಚಿಟ್ಬಿಟ್ಟು ಮಾರನೇ ದಿವಸನ ತೆಗೆದು ನೋಡಿದ್ರೆ ನೋಡಿ ಫ್ರೆಂಡ್ಸ್ ಈ ಹತ್ತದಲ್ಲಿರತ್ತೆ ಈಗ ಇದನ್ನ ಒಂದು ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕಾಗತ್ತೆಲ್ಲ ಈಗ ಇದನ್ನು ಉಂಡೆಯನ್ನಾಗಿ ಮಾಡಿಕೊಂಡು ಒಂದು ಎಲೆ ಮೇಲೆ ಅಥವಾ ಒಂದು ಈ ರೀತಿಯಲ್ಲ ಒಂದು ಕವರ್ ಮೇಲೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಈಗ ನಾವು ಕಜ್ಜಾಯ ತೊಗೊಂಡಿದ್ದೀವಲ್ವ ಉಂಡೆ ಅದನ್ನು ಎಲೆ ಮೇಲೆ ಇಟ್ಕೊಂಡು ತಟ್ಕೊಳ್ಬೇಕಾಗತ್ತೆ ಅಥವಾ ಒಂದು ಕವರ್ ಮೇಲೆ ತಟ್ಕೊಳ್ತಾ ಹೋಗಬೇಕಾಗತ್ತೆ ಇದು ನೋಡೋದಕ್ಕೆ ಈ ಥರ ತೆಳುವಾಗಿ ಕಾಣುತ್ತೆ ಅಷ್ಟೇ ಎಣ್ಣೆಗೆ ಹಾಕ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ಕಜ್ಜಾಯ ಈಗ ಇದನ್ನು ತುಂಬ ತೆಳುವಾಗೂ ತಟ್ಕೊಳ್ಬಾರ್ದು ತುಂಬ ಮಂದವಾಗೂ ತಟ್ಕೊಳ್ಬಾರ್ದು ಈ ರೀತಿಯಲ್ಲ ಆಗಿದ್ದರೆ ಒಳ್ಳೇದು ನೋಡಿ ಫ್ರೆಂಡ್ಸ್ ಈ ರೀತಿನಲ್ಲಿ ತಟ್ಕೊಂಡು ಇದನ್ನು ತಟ್ಕೊಳ್ತಿರುವಾಗಲೇ ಒಲೆ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ ಈ ಸೈಜಲ್ಲಿದ್ದರೆ ಸಾಕು ತುಂಬ ತೆಳುವಾಗಿನೂ ಕೂಡ ಮಾಡ್ಕೊಳ್ಬಾರ್ದು ಕಜಾಯ ಒಡ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಈಗ ಇದನ್ನು ಎಣ್ಣೆಗೆ ಹಾಕೊಳ್ಳೋಣ ಈಗ ಇದು ಎಣ್ಣೆಗೆ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮೇಲೆ ತಿಳೋ ಗಂಟ ತಿರುಗಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಕಜಾಯವನ್ನು ಈಗ ಅದು ಕುಳ್ಳೆಯೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ ಎರಡು ಸೈಡಲ್ಲೂ ಕೂಡ ಕೆಂಪು ಬಣ್ಣ ಬರೋಡ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗತ್ತೆ ಇದು ಮುಖ್ಯವಾಗಿ ಬೇಯೋದಕ್ಕಿಂತ ಮುಂಚೆ ತಿರುಗಿಸ್ಕೊಳ್ಲಿಕ್ಕೆ ಹೋದರೆ ಕಜಾಯ ಹೊಡ್ಕೊಂಡು ಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ತಿರ್ಗಿಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ತೆಗೆದುಕೊಳ್ಳೋಣ ಎರಡು ಸೈಡಲ್ಲೂ ಕೂಡ ಬೆಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾಯಿದೆ ಕಜ್ಜಾಯ ಈಗಿದೆ ಇದ್ರ ಜೊತೆಲೆ ಇನ್ನೊಂದು ಕೂಡ ಹಾಕ್ಕೊಳ್ಬೋದು ಈಗೇನೆ ಒಂದರಿಂದ ಒಂದು ಇದು ಇಪ್ರಿದ್ರೆ ಒಳ್ಳೆಯದು ಕಜ್ಜಾಯ ಮಾಡ್ಕೊಳ್ಳುವಾಗ ಈಗ ಇದು ಕಜಾಯ ರೆಡಿಯಾಗಿದೆ ಈಗ ಇದನ್ನು ಒಂದು ಜಾಲ್ರಿನಲ್ಲಿ ತೆಗೆದುಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಸೋಸ್ಕೊಳ್ಬೇಕಾಗತ್ತೆ ಈ ರೀತಿನಲ್ಲಿ ಲೈಟಾಗಿ ಪ್ರೆಸ್ ಮಾಡಿಕೊಂಡು ಸೋಸ್ಕೊಳ್ಬೇಕು ಇನ್ನು ಮತ್ತೆ ಉಳಿದಿರುವಂಥ ಕಜಾಯವನ್ನು ಕೂಡ ಇದೇ ರೀತಿಯಲ್ಲಿ ತಟ್ಬಿಟ್ಟು ಎಣ್ಣೆಯಲ್ಲಿ ಕರ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಮತ್ತು ಗರ್ಗರಿಯಾಗಿ ಕೂಡ ಬಂದಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ಲಾಗಿ ಈಸಿಯಾಗಿ ತುಂಬಾ ಇಂಗ್ರೀಡಿಯೆಂಟ್ಸ್ ಇಲ್ಲ ಗರಿಗರಿಯಾದ ಹಸಿ ಅಕ್ಕಿ ಹಿಟ್ಟಿನ ಕಜಾಯ ರೆಡಿಯಾಗಿದೆ ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್